ಕೋಳಿ ಮೀನು ಹಸು ಹಾವು ನಾವು Jack Schmidt having a few problems. Hello boys, welcome to new fresh bus of luggage. Swagata. Okay, so anyway, ivattu ondu plan ide. So joining the gang, ಗೊತ್ತಿಲ್ಲ ಗ್ಯಾಂಗ್ ಅಲ್ಲಿ ಇನ್ನು ಯಾರು ಬರ್ತಾರೆ ಯಾರು ಬರಲ್ಲ ಅಂತ, ಬಟ್ ಹೊರಟಿದ್ದೀವಿ, ಬನ್ನಿ ಓಡೋಣ. ಆ್ಯಂಡ್ ಇವತ್ತೇನಾಗುತ್ತೆ ಏನಂತ, ತಮಿಳ್ನಾಡು ಆಲ್ರೆಡಿ ಸ್ವಲ್ಪ ಇಂಪ್ರೆಸ್ ಆಗಿರ್ತೀರಾ, ಇನ್ನು ಸ್ವಲ್ಪ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡೋಣ, ಓಡೋಣ. ಸೊ ವೆಲ್ಕಮ್ ಟು ನ್ಯೂ ಬ್ಲಾಗ್. ಹೋಪ್ಫುಲ್ಲಿ ಎಲ್ಲರೂ ಸೇಫ್ ಆಗಿದೆ ಅನ್ಕೊತೀನಿ. ಈ ಕರೋನಾ ವೇವ್ ಟು ಬೇರೆ ಬರ್ತಾ ಇದೆ, ನಮಗಂತೂ ಗೊತ್ತಿಲ್ಲ, ಆ್ಯಂಡ್ ಜನಗಳಿಗೂ ಗೊತ್ತಿಲ್ಲ, ಬಟ್ ನ್ಯೂಸ್ ಮಾತ್ರ ಕರೋನಾ ವೇವ್ ಟು ಬರ್ತಾ ಇದೆ. ಅದಷ್ಟು ಸೇಫ್ ಆಗಿರಿ, ಮಾಸ್ಕ್ ಸ್ಯಾನಿಟೈಸರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ವೆಲ್ಕಮ್ ಅಗೇನ್. ಸೊ ವ್ಲಾಗ್ ಸ್ಟಾರ್ಟ್ ಆದ್ಮೇಲೆ ಹರ್ಷ ಬ್ರೊ ಮನೆಗೆ ಹೋಗಿ ಆಲ್ರೆಡಿ ಲೇಟ್ ಆಗಿದ್ದ, ನಾವು ಜಸ್ಟ್ ಕಾರ್ ಹತ್ತು ಹೊರಟ್ಬಿಟ್ವಿ. ಸೊ ಆಗ ಟೈಮಲ್ಲಿ ನಡೆದಂತ ಈ ಒಂದು ಚಿಕ್ಕ ಕ್ಲಾಶ್, ಸುಮ್ಮನೆ ಹಾಗೆ ಮಾತುಕತೆ ಮಾಡಿದ್ವಿ ಅಷ್ಟೇ. ಬಟ್ ಅದಾದ್ಮೇಲೆ ಆ ಜರ್ನಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೋಗ್ತಾ ಹೋಗ್ತಾ ಏನಾಯ್ತು ಅಂದರೆ, ನಮಗೆ ಚಾಮುಂಡೇಶ್ವರ ರಥದ ದರ್ಶನ ಕೂಡ ಆಯಿತು. ಅದಾದಮೇಲೆ ಸರ್ಪ್ರೈಸಿಂಗ್ಲಿ ಈ ಒಂದು ವೆದರ್ಗೆ ಮಳೆ ಬೇರೆ ಬರ್ತಾ ಇದೆ. ಸೊ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ, ನಾವೇನು ಹೋಗ್ತಾ ಇದ್ದೀವಿ ಆ ಸಿಚುವೇಶನ್ಗೆ ಅಥವಾ ಆ ಒಂದು ವಿಚಾರಕ್ಕೆ ಈ ಒಂದು ಮಳೆ ಬಂದ್ಬಿಟ್ಟು ಒಂದು ಒಳ್ಳೆ ಕ್ಲೈಮೇಟ್ನ ತಂದುಕೊಡ್ತು. ಅದೇನಂತ ಮುಂದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ ಗೈಸ್, ಫೈನಲಿ ಮನೇಲಿ ಹೇಳಿದ್ದ ಲೊಕೇಶನ್ಗೆ ಬಂದಾಯಿತು. ಬಟ್ ಇದು ಲೊಕೇಶನ್ ಅಲ್ಲ, ಈ ಲೊಕೇಶನ್ ಹತ್ರ ಇರೋ ಒಂದು ಪ್ಲೇಸು, ಅದೇನಂತ ಮುಂದೆ ಗೊತ್ತಾಗುತ್ತೆ. ಬಟ್ ಕಾರಲ್ಲಿ ಹೆವಿ ನಿದ್ದೆ ಮಾಡಿ ಹರ್ಷಬ್ರು ಮನೇಲಿ ಒಳ್ಳೆ ಪಾಯಸ ಕೊಟ್ಟರು, ಬೋಂಡ ತಿಂದ್ಬಿಟ್ಟು. ಏನ್ರಿ ಹಾಕಿದ್ರಿ ಪಾಯಸಲ್ಲಿ? ಏನಾದ್ರು ನಚ್ಚ ಗೀಚೆ ಬರೋದು ಹಾಕ್ಬಿಟ್ಟಿದ್ರೆ ಟ್ರಕ್ಕ. ಸೊ ಇದು ಶಿಂಷಾ ನದಿ ಅಂತೆ, ಬೋವಾಯನ ದೊಡ್ಡಿ ಹತ್ರ ಇರೋದು. ಬೋವಾಯನ ಪ್ರೊನೌನ್ಸೇಷನ್ ಕರೆಕ್ಟಾಗಿ ಮಾಡ್ತಿಲ್ಲ, ಗೊತ್ತಿಲ್ಲ. ಇನ್ ಕೇಸ್ ಯಾವ್ದು ಗೊತ್ತಿದ್ರೆ ಕಮೆಂಟ್ ಮಾಡಿ. ಬರ್ರಿ ಕಾಸ್ಪ ಕಾಣದವ್ರೆ, ಕಾರಣ ಕಾಣ್ತಿದ್ರೆ ಕೆಳಗಡೆ ಎಲ್ಲಿದೆ ಮೀನಿಲ್ಲಿ. ಎನರ್ಜಿ ಅಂತ ನೋಡಿ ನಮ್ಮ ಹುಡುಗ ಎಲ್ಲರೂ ಇದೆ ಮೀನಿದ್ರು ಒಳಗಡೆ ಮಾಡಿಸ್ಬಿಟ್ರೆ ತೊಳಿಯೋದೇ ಬೇಡ, 3 ವರ್ಷ ಸೆರಾಮಿಕ್ ಕೋಟಿಂಗ್ ಮಾಡ್ಸ್ಬೇಕು ಅದಕ್ಕೆ. ಹೆಂಗೆ ಇರ್ತದ ಅದು ಸೆರಾಮಿಕ್ ಕೋಟಿಂಗ್ ಮಾಡ್ಸ್ಬಿಟ್ರೆ? ಏನ್ ಮಾಡಿಸಿ ಯಾಕ್ರಿ ಕಿರಣ್ ಅವ್ರೆ? ಓಪನ್ ಮಾಡ್ತೇನೆ, ಫ್ರೀ ಮಾಡ್ಸಲ್ಲ, ಒಂದು ಫ್ರೀ ಮಾಡಿದ್ರೆ ಎಷ್ಟು ಸೆರಾಮಿಕ್ಗೆ? ಅದೇ ಬ್ರೋ, ಒಂದು ವಿಡಿಯೋ ಅಷ್ಟೇನಾ ಸಾಕು, ಎರಡಷ್ಟು ಮಾಡಕ್ಕಾಗತ್ತಾ? ಸೆರಾಮಿಕ್ ಕೋಟಿಂಗ್ ನಮ್ಮ ಬೈಕ್ ಮಾಡ್ಬೋದಾ? ಅಲೆ ಮುತ್ತಿಗೆ ಯಾಕೆ ಸುಮ್ಮನೆ? ಬ್ರೋ ನಾನು ಆಕ್ಟಿವ್ ಮಾಡ್ಬೋದಾ? ಆಕ್ಟಿವಾಗೆ ಮಾಡಿಸ್ಬೋದು, ನಿಮ್ಮ ಸೋಕಿ ಇದ್ರೆ ಜೋ ನೀರು ನಿಲ್ಲಲ್ಲ, ಧೂಳು ನಿಲ್ಲಲ್ಲ, ಹಿಂಗೆ ಹರ್ಕೊಂಡು ಹೊರಟೋಗುತ್ತೆ. ಹೌದಾ? ಫುಲ್ ಅಲ್ಲಿ ಈಸಿಗಿರುತ್ತೆ. ಏನಂತ ಹೇಳೋ, ಅದೇನೋ ಅಂದಲ್ಲ ಅದು ಶಾರ್ಟ್ ಬಂದು ಇಲ್ಲೇ ಬಂತು ಬ್ರೋ. ಓಕೆ ಸೂಪರ್. ಅದು ನಾನೆಲ್ಲ ನವಿಲ್ ಅನ್ಕೊಂಡೆ. ನವಿಲ್ ಅದು ಅದಕ್ಕೆ ಬಂತೇನ ಅದಲ್ಲ ನೀರಾವ ಅಷ್ಟೇನದು ಕರೆಕ್ಟ್. ಅದು ಬಂದ್ರೆ ಆಹಾರ ಆಗ್ಬಿಡುತ್ತೆ. ಎಲ್ಲೋದಾರ ಜಾ ಕಾಣಂಗಿಲ್ಲ ಒಳಗಡೆ ಐತ್ರಿ ರೇ, ನನ್ನ ಕ್ಯಾಮ್ರಾ ಅಂದ್ರೆ ನೋಡ್ತಿರೋದು. ಐ ನಾಟ್ ಶೀಯಿಂಗ್ ಸ್ಟ್ರೈಟ್. ಏನ್ ಬ್ರೋ ರಿಂಗ್ ರಿಂಗ್ ತರ ಏನು ಹಾಕೋರ್ ಕೆಳಗಡೆ ನೋಡ ಯಾಕು ಗಗನ ಜಸ್ಟ್ ಮಿಸ್ ಅಜ್ಜಾ ರೆಕಾರ್ಡ್ ಮಾಡಿದ್ದೆ ಅದ್ರೊಳಗಡೆ ಆಗಿರ್ಬೋದು. ಹದ್ದು ಆವನ ಸಿಗುತ್ತೆ, ಹಾವು ಗರುಡನ ಹತ್ತು ಯಾವ್ದು ಹದ್ದು ಅಂದ್ರೆ ಇದಿರುತ್ತ ತೆಳ್ಳಗಿರುತ್ತಾನೆ ಕತ್ತು ರೀ, ಕತ್ತು ಮಾರು ತೆಳ್ಳಗಿರ್ತಾನ ರೀ, ಕತ್ತು ಮಾರು ಸಪರೇಟ್ ಆಗಿ ತೆಳ್ಳಗಿರುತ್ತೆ. ಉದ್ದು ಕೊಕ್ಕರೆ ತರ ಗುಲ್ಡು ತರ ಬಿಡ್ರಿ, ಅದು ಅಲ್ಲ ನಮ್ಮ ಬೆಂಗಳೂರು ಕಾಣಿಸ್ತಾವಲ್ಲ ಗರುಡ ಅವಾಗ ಕಾಣಿಸ್ ನೋಡಿ. ಇದು ಗರುಡ ಗರುಡ ನೋಡಿದ್ದೀನಿ ನಾನು. ಹಾಕ್ ಅಂತ ಹಾಕ್ ಹಾಕ್ ಗರುಡ ಬಂದ್ಬಿಟ್ಟು ಹಾವನ ಹುಡುಕ್ತಾ ಇದೆ, ಹಾವು ಬಂದ್ಬಿಟ್ಟು ಮೀನ ಹುಡುಕ್ತಾ ಇದೆ, ಮೀನ್ ಬಂದ್ಬಿಟ್ಟು ಏನ್ ಹುಡುಕೋತೆ ಮಾಡ್ಕೋಬಿಟ್ರಿ ಬೇರೆ ಮಾಡ್ರಿ.
ಎಷ್ಟಿರುತ್ತೋ ಖಾಲಿ ಇರೋದ್ ನೋಡ್ರೆ ಭಯ ಆಗುತ್ತೆ. ಎಲ್ಲಿ ಜನ ಜಾಸ್ತಿ ಕೆಲವೊಂದ್ ಕಡೆ ಅಲ್ಲಿ ಫೈನಲಿ ಇದೆ ಲೊಕೇಶನ್ ಕರೆಯಿದ್ದು. ಇವಾಗ ಶೂಟಿಂಗ್ ಇದೆ, ಅದು ಶೂಟಿಂಗ್ ಆದಮೇಲೆ ಸಿಗೋಣ ಬ್ಯಾಟಿಂಗ್ ಮಾಡ್ಬಿಟ್ಟು. ಓಕೆ 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 ಸರ್, ಎಲ್ಲಿ ಬಂದಿದ್ವಿ ನಾವು? ಹೂವಿನ ದೊಡ್ಡಿಗೆ. ಹೂವಿನ ದೊಡ್ಡಿ ಆಲ್ರೆಡಿ ಹೇಳಿದ್ದೀನಿ, ಬಟ್ ಕ್ಲಾರಿಟಿ ಇರಲಿಲ್ಲ ಊರ ಹೆಸರು, ಅದಕ್ಕೆ ಅವ್ರು ತಗೊಳ್ಳಿ. ವಿಕ್ರಮ್ ಗೌಡ್ರ ಚಿಲ್ ಅಂತ ಇದೆ ಬ್ರೋ. ಜರುಗಿ ಬ್ರೋ, ಏನು ತೆಗಿಬೇಕು? ಜಾಗ ಬೇಕಾ? ಜರುಗಿ ನನ್ನೇ ಜ್ಯೂಸ್ ಕೂಡ ರೆಡಿಯಾಗಿ ಬಿಟ್ಟಿದ್ಯಾ? ಓಪನ್ ಮಾಡೋ. ಯಾಕೆ ಹೊಟ್ಟೆ ಒಂಥರ ಆಗ್ಬಿಟ್ಟಿದೆ? ಮೀನು ತಿನ್ನಕ್ಕೆ ಮುಂಚೆ ಕ್ಲೀನ್ ಮಾಡ್ಕೊಳೋಣ. ಆರ್ಡ್ರ್ ಮಾಡಿದ್ದು ಫಸ್ಟು ನಾವು, ಅದು ಈ ಕಡೆಗೆ ಬಂದ್ರೇ ಸರಿ ಇರುತ್ತೆ. ಆಯ್ತು ಬಿಡಿಪ್ಪ, ಓನರು ಕನ್ನಡದ ದೊಡ್ಡ ಯೂಟ್ಯೂಬರ್ ಬೇರೆ ಯಾಕೆ ಬೇಕು? ಒಳಗಡೆ ಓಕೆ ಆಯ್ತು ಬ್ರೋ, ಹೋಗ್ತೀನಿ. ಬ್ರೋ ಜಾಗ ಏನೋ ಚೆನ್ನಾಗೈತೆ, ಬಟ್ ಹಿಂದ್ಗಡೆ ಕುರಿ ಐತೆ ಒಂದು. ಓಕೆನಾ? ಓಕೆನಾ ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಅಲ್ಲಿ ಜಾಗ ಒಂದು ಸೀಟ್ ಖಾಲಿ ಐತೆ, ಉಪಯೋಗ ಹೋಗಿಲ್ಲಿ ಮೀನ್ ತಾಮನ್ನೆ ಕರೆಕ್ಟಾಗಿ ನೋಡ್ಕೊಂಡು ಬಲ್ತಿರೋದು. ನಾಯಿ ಬರ ಈಗ ಸೆಕ್ಯೂರಿಟಿಗೆ ಏನೆಲ್ಲ ತಗೊಂಡ್ಬಿಟ್ಟು ಅಂತ ನೀನು ಮೀನ್ ಕುತ್ಕೊಂಡು ತಿನ್ನಕ್ಕೆ ಜಾಗ ಎಲ್ಲ ಹೋಗ್ತಾ ಇದ್ರು. ಇಲ್ಲೇ ಭಯಂಕರ ಬಂಗಾರದ ಜಾಗ ಇದೆ. ಭೂವಯ್ಯನ ದೊಡ್ಡಿ ಶಿಂಷಾ ನದಿ ಸೇತುವೆ ಅಥವಾ ಬ್ರಿಡ್ಜ್ ಅಂತ ಅನ್ಬೋದು. ಸೊ ಅಲ್ಲಿ ಇರ್ತಕ್ಕಂತಹ ನಿಯರ್ ಬೈ ಪ್ಲೇಸು. ಇಲ್ಲೆಲ್ಲ ಹೆವಿ ಬರೀ ಫಿಶ್ ಅಂಗಡಿಗಳು ಇದ್ದಾವೆ, ಅದನ್ನ ಬಿಟ್ಟರೆ ಬೇರೆ ಏನೂ ನಮಗೆ ಕಂಡಿಲ್ಲ. ಸೊ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬಂದುಬಿಟ್ಟು ನೀವು ಫಿಶ್ನ ಟ್ರೈ ಮಾಡೋದು, ಅದಕ್ಕೆ ಕುತ್ಕೊಂಡಂತಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡೋದು. ಸೊ ಇಲ್ಲೂ ಕೂಡ ತಿಂತಾ ಇದ್ದಾರೆ. ಸೊ ನಾವೀಗ ಬ್ಯಾಟಿಂಗ್ ಮಾಡೋಂಥ ಸಾಧ್ಯತೆ ಇದೆ ನೋಡೋಣ. ರೆಡಿಯಾಗಿದೆ ಅಂತ ನೋಡ್ಕೊಂಡು ನಾ, ಅವ್ರದ್ದು ಶೂಟಿಂಗ್ ಇದೆ, ಅವ್ರ ಶೂಟಿಂಗೆಲ್ಲ ಆದಮೇಲೆ ನಾವು ಕುತ್ಕೊಂಡು ತಿಂದ್ಬಿಟ್ಟು ಆಮೇಲೆ ಕುತ್ಕೊಂಡು ತಿನ್ಬೇಕಾದ್ರೆ ಮಾತಾಡ್ತೀನಿ. ಓಕೆ ವಿಕ್ರಮ್ ಬ್ರೋ, ಬೆಂಗಳೂರಿಂದ ಬಂದು ಮೀನು ಹಿಡಿತಾರೆ ಇಲ್ಲ ಹಾವು ಹಿಡಿತಾರೆ ಕೇಳ್ತಾ ಇದ್ರಿ? ಹಾವು ಹಿಡಿ ಮೀನು ಹಿಡಿತಾರೆ, ಅದು ಸುಡಾ ಮೀನು, ಸುಡಾ ಸುಡಾ ಮೀನು ಹಿಡಿತಾ ಇದ್ದೀರಾ? ವೆರಿ ಗುಡ್, ಗುಡ್ ಬಾಯ್. ಇನ್ನ ಹಿಡಿತಾ ಇದ್ದೀನಿ ಅಂದ್ರೆ ಫೋಟೋ ವಿಡಿಯೋ ಹಿಡಿತೀನಿ. ಸೊ ಕ್ಯಾಮ್ರಾದಲ್ಲಿ ಹಿಡಿತಾವ ಆಗಲೇ ಚೆನ್ನಾಗಿ ಸಿಂಕ್ ಆಗಿತ್ತು. ಸರಿ, ನಾಗರಹೊಳೆಯಲ್ಲಿ ಹಿಂಗೆ ಮೀನು ಹಿಡಿಯಕ್ಕೆ ಹೋಗಿ ಒಂದು ಮೀನು ಸಿಗ್ಲಿಲ್ಲ. ಸೀರಿಯಸ್ಲಿ ಇದೆಲ್ಲ ತೊಗೊಂಡೋಗಿದ್ರೆ ಗಳ ಇಲ್ಲ ಕಷ್ಟಪಟ್ರಿ? ಇಲ್ಲ ರೆಡಿ ತೊಡಿ ವಿಡಿಯೋ. ಮಂಗಳೂರಲ್ಲಿ ಹಿಡಿದಂತ ಒಂದು ಮೀನು ಮಂಗಳೂರಲ್ಲಿ ಹಿಡಿದಿಲ್ಲ, ಲೈಕ್ ನೆಕ್ಸ್ಟ್ ಟೈಮ್ ಮಂಗಳೂರಲ್ಲಿ ಹಿಡಿತಾ ಇದ್ದೀವಿ ದೊಡ್ಡ ಮೀನು. ಆ ಥರ ಇಲ್ಲಿಗೆ ಯಾವುದೂ ಇಲ್ಲ, ವೇಲ್ಸ್ ಎಲ್ಲ ಇಲ್ಲಿ ಇದೆಲ್ಲ ಲೀಗಲ್ ಹಂಗೆ ತಿದ್ದಾಕ್ಬಿಡ್ಬೋದು ನೋಡಿ. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಾರ್ಟಿಂಗ್ ಏನು ಪ್ರೈಸು? 30ರಿಂದ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಸೈಜ್ ಜಾಸ್ತಿ ಆದರೆ 20 ರೂಪಾಯಿ, 9 ರೂಪಾಯಿ 20 ರೂಪಾಯಿ ಜಾಸ್ತಿ ಆಗುತ್ತೆ. 30 20 ಆದರೆ 50, 50 ಆದರೆ 70, 80, 90, 100, 100 ತಂಗ ಲಾಸ್ಟ. ಇನ್ನೂ ಸೈಜ್ ದೊಡ್ಡದು ಬರುತ್ತಾ? ಓ ಸಗಣ, ನಿನ್ನ ಥರ ಇದ್ರೆ 200 ರೂಪಾಯಿ, ನಿನ್ನ ಥರ ಇದ್ರೆ 200 ರೂಪಾಯಿ, 250 ರೂಪಾಯಿ ನಂತರ ಇದ್ರೆ ಅವ್ರನ್ನ ಕೇಳ ಗೊತ್ತಾಗುತ್ತೆ. ಇಲ್ಲಿ ಪ್ರೈಸಿಂಗ್ ವೆರಿ ಸಿಂಪಲ್, ಮೆನುಗಿನ ಇಲ್ಲ, ಪ್ರೈಸ್ ಅವ್ರು ಪ್ರೈಸ್ ಹೇಳ್ತಾರೆ ತಗೊಂಡ್ತೀನಿ. ಹೆಂಗೆ ನೋಡ್ರಿ ಏನು ಪ್ರೈಸ್ ಇತ್ತು ನೀವು ಎಲ್ಲಿ ಕಾಸ್ಟ್ ಬಿಡಿ ಈಗ. ಸೊ ನಾವು ಇವತ್ತು ಮಹೇಶ್ ಅವರ ಅಂಗಡಿ ಬಂದಿದ್ವಿ. ಇಲ್ಲಿ ಮೀನ್ ಫ್ರೈ ಸೂಪರ್ ಆಗಿರುತ್ತೆ, ತಿಂದ್ಬಿಟ್ಟು ಜಿಲೇಬಿ ಮೀನು ಸಂಬಂಧ ಇದೆ ಮಸಾಲ. ಈ ಬಿಸಿಲಲ್ಲಿ ಹೆಂಗಪ್ಪ ಮೀನು ತಿನ್ನೋದು ಕೊಡಂಗ ಅನ್ಕೊಂಡಿದ್ದೆ ನೋಡಿ. ಮಳೆ ಮ್ಯಾಚ್ ಆಗ್ಬಿಟ್ಟಿದೆ, ಒಳ್ಳೆ ವೆದರ್ ಮ್ಯಾಚ್ ಆಗ್ಬಿಟ್ಟಿದೆ. ಗಾಡಿ ವಾಶ್ ಆಯ್ತು, ಗಾಡಿ ವಾಶ್, ಗಾಡಿ ವಾಶು, ಫಿಶ್ಗೆ ಒಳ್ಳೆ ಕ್ಲೈಮೇಟ್. ವಾವ್ ಬೈಕು
ನಮ್ದು ಚೆನ್ನಾಗಿದೆ ಬೇಕಾ ಬೆಳ್ಳಗಿದೆ ಬ್ಯಾಟಿಂಗ್ ಶುರುವಾಗಿದೆ ಇಲ್ಲಿ ಸೊ ಎರಡು ಮೀನು ಬರೋಬ್ಬರು ಇದಾವು ಅದ್ರ ಮೇಲೆ ಏನೇನೋ ಪುಡಿ ಹಾಕಿ ಮಸಾಲ ಹಾಕ್ಬಿಟ್ಟು ಫುಲ್ಲು ಎಣ್ಣೆ ಸುರಿದ್ಬಿಟ್ಟು ಸಖತ್ತಾಗಿ ಫ್ರೈ ಮಾಡಿಕೊಟ್ಟಿದ್ದಾರೆ ಆದ್ರೆ ನಂಗೆ ಮಜಾ ಸಿಕ್ಕಿದೆ ಅಂದರೆ ಈ ಚಟ್ನಿಗೆ ಈರುಳ್ಳಿನ ಹಿಂಗೆ ಹಾಕ್ಕೊಂಡು ತಿಂದರೆ ಬಾಯಲ್ಲೇ ಬರ್ತಿದ್ದಲ್ಲ ಫೀಲ್ ಇಟ್ ಯಾ ಐ ಅಂಡರ್ಸ್ಟ್ಯಾಂಡ್ ನಿಮ್ ಫೀಲಿಂಗ್ಸ್ ಆ ಫಿಶ್ ತಿಂದರೆ ಆಯ್ತರ ಇವರು ಏನು ಮುಳಿದ ಇವರು ಭಾರಿ ಇದೆ ಮಸಾಲ ಮಾತ್ರ ಇದಕ್ಕೂ ಚಟ್ನಿ ಹಾಕ್ಬೋದು ಭಯಂಕರ ಇದೆ ಮಾತ್ರ ಮಸಾಲ ಬೆಂಗಳೂರಲ್ಲಿ ಕಲರ್ ಕಲರ್ ಆಗಿರುತ್ತೆ ಬಟ್ ಇಲ್ಲಿ ಗ್ರೀನಿಶ್ ಆಗಿ ನಾರ್ತ್ ಈಸ್ಟ್ ಸ್ಟೈಲ್ ಅಂತ ಅನ್ಬೋದು ನಾರ್ತ್ ಈಸ್ಟ್ ಸ್ಟೈಲ್ ಸೀದಾ ನದಿಯಿಂದ ಹಿಡ್ಕೊಂಬಂದು ಅಥವಾ ನದಿನ ಕೆರೆನ ಗೊತ್ತಿಲ್ಲ ಬಟ್ ನನ್ನ ನದಿ ಅಂತ ಹೇಳಿದ್ರು ಶಿಮ್ಷಾ ನದಿ ಇದು ಅಲ್ಲಿ ಹಿಡಿತಾರಂತೆ ಬಟ್ಟೆ ಮುಳ್ಳಿರುತ್ತೆ ನೋಡ್ಕೊತೀನಿ ಜಿಲೇಬಿ ಮೀನು ಏನಣ್ಣ ಜಿಲೇಬಿ ಮೀನು ಅದು ಸ್ವೀಟ್ ಇಲ್ಲ ಖಾರ ಇಲ್ಲ ಶಿಮ್ಷಾ ಕಾಮಿಡಿ ಮಾಡ್ಬಿಟ್ರು ಓಕೆ ತಿಂದ್ಬಿಡ್ತೀಗಣ್ಣ ಬಾಯ್ ಈ ಮೀನು ತಿಂತಾದ್ರೆ ಶೂಟ್ ಮಾಡೋದಕ್ಕೆ ಏನು ಮನ್ಸಿಲ್ಲ ಸೊ ಏನು ಬರ್ಗೆಟ್ ತಿಂತವ್ರವ್ರು ಅಂತ ನೋಡ್ತಾ ಇದೆ ಎಲ್ಲ ಖಾಲಿ ಕೇಳ್ ಕೃಷ್ಣಪ್ಪ ಏನ ಅದನ್ನ ತೆಗಿಬೇಕಾ ಬೇ ನಡ್ರಿ ನೀರ್ ಬಾಟ್ಲ್ ಹೋಗ್ತಿದ್ರ ಬೇಡ ನೀರು ತಗೊಂತಿದ್ದೆ ನಾನು ಏನ್ ತೆಗಿಬೇಕು ಏನ್ ತೆಗಿಬೋದು ಅಂತ ಗೊತ್ತಿಲ್ಲ ಕ್ಯಾಮ್ರಲ್ಲಿ ಕ್ಯಾಮ್ರಾ ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಈ ಕಡೆ ಒಂದು ಕ್ಯಾಮ್ರಾಮನ್ ಆ ಕಡೆ ಒಬ್ಬರು ಕ್ಯಾಮ್ರಾಮ್ಯಾನ್ ಎಲ್ಲ ಬೈ ಎಲ್ಲ ದಲ್ಲ ರೈಸ್ ಏನು ತಿನ್ಲಿಲ್ಲ ನಾವು ಮೀನೇ ಬರೀ ಮೀನೇ ಬ್ಯಾಟಿಂಗ್ ಐ ತಿಂಕ್ ನಾನು ನಾಲ್ಕು ಮೀನ್ ಬ್ಯಾಟಿಂಗ್ ಮಾಡಿದೆ ಐ ತಿಂಕ್ ನಾನೇ ರೈಡರೇ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಭಯಂಕರ ಆನಂದ ಸಖತ್ತಾಯ್ತು ಮಜಾ ಬರಕ್ಕೆ ಕಾರಣ ಏನು ಅಂತ ಮಜಾ ಬರೋದಕ್ಕೆ ಏನಿದೆ ನಾಟಿ ಸ್ಟೈಲಲ್ಲಿ ಅವರು ಮಸಾಲ ಏನಿದೆ ಚಟ್ನಿ ಗಿಟ್ನಿ ಎಲ್ಲ ಹಾಕಿ ಹುರಿದ್ಕೊಟ್ರು ಈಚಳಿ ಮಳೆ ಬೇರೆ ಬಂತು ಕ್ಲೈಮೇಟ್ ಸಖತ್ತಾಗಿ ಸಪೋರ್ಟ್ ಮಾಡ್ತಾ ಇತ್ತು ಬಾಡಿಗೆ ಬೇಕಾಗುತ್ತೆ ಅಂತೇಳಿ ಸೊ ಎರಡು ಮೀನು ಹುಡು ಮಾಡಿದ್ವಿ ಚೆನ್ನಾಗಿತ್ತು ನಿಮ್ಮ ಚಾನಲ್ ಹಾಕೊಂತಾರ ರೆಕಾರ್ಡ್ ಮಾಡ್ತೇನೆ ಸುಮ್ಮನೆ ಕಾರ್ಸ್ ಹೊಡ್ಕೊಂಡವ್ರೆ ಅಪರೂಪಕ್ಕೆ ಸುಮ್ಮನೆ ಕಾರ್ಸ್ ಹೊಡ್ಕೊಂಡವ್ರೆ ಅಪರೂಪಕ್ಕೆ ಕಾರ್ ಬಿಟ್ಟು ಮೀನ್ ಬಗ್ಗೆ ರಿವ್ಯೂ ಕೊಡಿ ಮೀನ್ ಬಗ್ಗೆ ಆಗ್ಲೇ ಹೇಳ್ಬಿಟ್ಟಿದ್ದೀನಲ್ಲ ಅನ್ಬಾಕ್ಸ್ ಕರ್ನಾಟಕ ಇದು ಅನ್ಬಾಕ್ಸ್ ಅಣ್ಣ ಇದು ಕನ್ನಡ ಏನು ಸಂತೋಷ್ ಎಂಡಿ ಸಂತೋಷ್ ಎಂಡಿ ಲಕ್ಸ್ ಕಟ್ ಮಾಡ್ತಾರೆ ಕಟ್ ಮಾಡ್ತೀನಿ ಆಮೇಲೆ ನೋಡ್ಬಿಟ್ಟು ಹುಡುಗಿ ಚೆನ್ನಾಗಿದ್ದಲ್ಲ ಅಂತ ಹೇಳಿ ಥ್ಯಾಂಕ್ ಯು ಇಂಥವನ್ನೆಲ್ಲ ಬ್ಲಾಕ್ ಮಾಡಿ ಸೇವೆ ಮಾಡಿ ಇದು ಮಾತ್ರ ನೀನ್ ನೋಡು ನೀವು ಅದೇ ಮಾಡ್ತೀರಾ
ಸೇಮ್ ಟು ಯು ಬಾಸ್ ಹಿಡ್ಕೊಳ್ಳಿ ಸ್ವಲ್ಪ ಓಕೆ ಮಾಡ್ದೆ ಭಾನುವಾರ ಒಳ್ಳೆ ಬಿಸ್ಕಿನ್ ಬಿಟ್ಟು ಈ ಮಧ್ಯ ಈ ಕ್ಲೈಮೇಟಲ್ಲಿ ಚಾಕ್ ಕುಡಿದು ರೆಸ್ಟ್ ಮಾಡ್ತಾ ಇದ್ದೀವಿ. ಒಳ್ಳೆ ಹೈವೇ, ಚೆನ್ನಾಗಿ ರೋಡ್ ರೆಡಿ ಮಾಡವ್ರೆ. ಕನಕಪುರ ತಾನೆ ಬರೋದು? ಕನಕಪುರ ರೋಡ್, ಕನಕಪುರ ರೋಡ್ ಸಾತ್ ನೋಡಿದ್ರೆ ಸ್ವಲ್ಪ ಮುಂದೆ ಬಂದರೆ ಶ್ರೀಕಪ್ಪಳ ಮೋಟಾರಪ್ಪ. ಇದಕ್ಕೆ ಚಾಕ್ ಕುಡಿದು ಕಣ್ಣು ನಿಂತ್ಕೊಂಡಿದ್ವಿ. ವಾಟ್ ಈಸ್ ಅಪ್ ಗಗನ್, ಯೋ ಮ್ಯಾನ್ ಮ್ಯಾನ್ ಆಫ್ ದಿ ಮ್ಯಾಚ್. ನಮ್ಮ ಬಾಸ್ನ ರಿಪೋರ್ಟ್ ಮಾಡ್ತಾರೆ ಸಂಡೇ ಲೇಟ್ ಆಗ್ತಿದೆ ಬರೋದಂತ. ಏನು ಬಿಟ್ಟಿಲ್ಲ ತಾನೆ? ಎಲ್ಲ ಎತ್ಕೊಂಡ್ಬಂದಿದ್ದೀನಿ. ಮೊಬೈಲ್ ಸಾಮಾನ್ ಎಲ್ಲ ಕೈಯಲ್ಲಿದೆ. ಅದ್ರ ಕೈಯಲ್ಲಿದೆ. ಓಕೆ ಗೈಸ್, ಫೈನಲಿ ಎಲ್ಲ ನಾವು ಭಯಂಕರ. ಓ ಮೈ ಗಾಡ್, ಆಯ್ತಾ ನಿಮ್ದು ಕ್ವಾಟ್ಲೆ? ಓಕೆ ಗೈಸ್, ಇಲ್ಲ ಮಾತೇ ಆಡಲ್ಲ.